ಶಿವಮೊಗ್ಗ ಏರ್ಪೋರ್ಟ್ ಗೆ ಯಾರ ಹೆಸರಿಡುತ್ತಾರೆ ಅನ್ನುವ ಚರ್ಚೆ ಹಲವಾರು ತಿಂಗಳಿನಿಂದ ಆರಂಭವಾಗಿದೆ ಇದೀಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಹೆಸರನ್ನು ಅಂತಿಮಗೊಳಿಸಿ ಕೇಂದ್ರ ಸರ್ಕಾರದ ಅನುಮೋದನೆಗೆ ಕಳುಹಿಸಿ ಕೊಡಲಾಗಿದೆ ಎಂದು ಹೇಳಿದ್ದಾರೆ ಕೇಂದ್ರ ಸರ್ಕಾರ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡುತ್ತೋ ಇಲ್ವೋ ಆದರೆ ರಾಜ್ಯ ಸರ್ಕಾರ ಫೈನಲ್ ಮಾಡಿದೆ ಈ ವಿಷಯವನ್ನ ಎನ್ಎಎಸ್ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಎಸ್ವೈ ಹೆಸರನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಪ್ರಸ್ತಾಪ ಮಾಡಿದರು इवत्तु एयरपोर्ट इवत्तु सन्मान्य नेच्चिन प्रधानमंत्री आदंत नरेंद्र मोदी जी अवर ओंदु हस्तदिंद अमृत हस्तदिंद उद्घाटने आगता इदे दाखले दिनगळल्लि एयरपोर्ट निर्माण आगिदे केवल 18 तिंगळल्लि एयरपोर्ट निर्माण आगिदे आ एयरपोर्ट ओंदसति प्रारंभ आदरे ई भागदल्लि शैक्षणिक औद्योगिक आर्थिक प्रवासोद्यम एल दृष्टिया दुड प्रमाण बेबल हिम आवत विमान निदान को नानकोड़ सन्मान्य यडियूरप्पन छलदू एयरपोर्ट अदी नम सचिव संपुटली विमान निदान के बी एस यडियूरप्पा नागे केंद्र कल्स दृष्टि सदर्भली सन्मान्य बी एस यडियूरप्पा साहेब ना कर्तबड़ाचपड़े ಒಬ್ಬ ನಾಯಕನಿಗೆ ಸಹಜವಾಗಿ ಕೆಲಸ ಮಾಡಿರ್ತಾರೆ ಆದರೆ ಆ ಒಂದು ಮಜ್ಗುರು ಇರ್ತದೆ ಆದರೆ ಅಭಿಮಾನಿಗಳ ಪ್ರೀತಿ ವಿಶ್ವಾಸಕ್ಕೆ ನಾಯಕರು ಅದಕ್ಕೆ ಮನ್ನಣೆಯನ್ನು ಕೊಡಲೇಬೇಕಾಗುತ್ತದೆ ಅಭಿಮಾನಿಗಳ ಪ್ರೀತಿ ಹೆಚ್ಚಾಗುತ್ತದೆ ಅಭಿಮಾನಿಯ ಪ್ರೀತಿ ಗೆಲ್ತದೆ ಹೀಗಾಗಿ ನಾವು ಬಿಎಸ್ ಯಡಿಯೂರಪ್ಪ ಸಾಹೇಬರನ್ನ ಹೆಸರನ್ನ ನಾವು ನಮ್ಮ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಕೊಡ್ತೀವಿ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡುತ್ತೇನೆ